ಸಾಧನೆಗೆ ಯಾವುದೇ ಜಾತಿ ಸೀಮಿತವಾಗುವುದಿಲ್ಲ ಗುರಿ ಸಾಧನೆಗೆ ಬಡತನ ಅಡ್ಡಿಯಾಗುವುದಿಲ್ಲ ವಿದ್ಯಾರ್ಥಿಗಳು ಇಂದಿನ ತಾಂತ್ರಿಕ ಜಗತ್ತಿನಲ್ಲಿ ಮೊಬೈಲ್ ಗೀಳಿನಿಂದ ಮಕ್ಕಳನ್ನು ಹೊರತರುವ ಕಾರ್ಯವನ್ನು ಪಾಲಕರು ಮಾಡಬೇಕಾಗಿದೆ ಎಂದು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಂತೇಶ್ ಕೌಡಗಿಮಠ್ ಹೇಳಿದರು ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ವಿದ್ಯಾಲಯದ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇಡಿ ದೇಶಕ್ಕೆ ಸಿಇಟಿ ಪರೀಕ್ಷೆಯನ್ನು ಪರಿಚಯಿಸಿದ ಹೆಮ್ಮೆ ನಮ್ಮ ರಾಜ್ಯಕ್ಕೆ ಇದೆ ವಿದ್ಯಾರ್ಥಿಗಳು ನಿರಂತರ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿದರೆ ಸಾಧನೆ ಮಾಡಬಹುದು ಎಂಬುದನ್ನು ನಮ್ಮ ಹಿರಿಯರು ಸಾಧಿಸಿ ತೋರಿಸಿದ್ದಾರೆ ಮಕ್ಕಳಿಗೋಸ್ಕರವಾಗಿ ಪಾಲಕರು ತಮ್ಮ ಸಮಯ ಮೀಸಲಿಡಬೇಕು ಮಕ್ಕಳ ಪೋಷಣೆಯಲ್ಲಿ ತಾಯಿ ತಂದೆ ಇಬ್ಬರದ್ದು ಮಹತ್ತರವಾದ ಜವಾಬ್ದಾರಿ ಇದೆ ಎಂದರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ರಾಜಧಾನಿಯಲ್ಲಿ ದೊರೆಯುವ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಚಿಕ್ಕೋಡಿಯಲ್ಲಿ ಕಾಲೇಜು ಪ್ರಾರಂಭಿಸಿದ್ದಾರೆ ಬಡತನ ಹೊಂದಿರುವ ಮಕ್ಕಳಿಗೆ ಕೆಎಲ್ಇ ಸಂಸ್ಥೆ ಯಾವತ್ತೂ ಸಹಾಯ ಹಸ್ತ ಮಾಡಲಿದೆ ಎಂದರು ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ನಾನು ಯಾವ ವರ್ಗದಲ್ಲಿ ಹುಟ್ಟಿದ್ದೇನೆ ಅನ್ನೋದು ನಾವು ಹಿಂತಿರುಗಿ ನೋಡತಕ್ಕಂತ ಅವಶ್ಯಕತೆ ಇಲ್ಲ ಅತ್ಯುತ್ತಮವಾಗಿರತಕ್ಕಂತ ಅವಕಾಶಗಳನ್ನು ಬಳಸಿಕೊಂಡು ನಿರಂತರ ಪರಿಶ್ರಮ ಮತ್ತು ಸಾಧನೆಯನ್ನು ಮಾಡಿದಾಗ ನಾವು ಏನನ್ನ ಸಾಧನೆ ಮಾಡಬೇಕಾಗಿದೆ ಅಂತಕಂತ ಮನಸ್ಸು ಮಾಡ್ತೀವಿ ಅದು ಸಾಧ್ಯ ಆಗ್ತದೆ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪಾಸಾಗಿ ಇವತ್ತು ಚಿಕ್ಕೋಡಿಯ ಉಪವಿಭಾಗ ಅಧಿಕಾರಿ ಆಗ್ತಕ್ಕಂತ ಅವಕಾಶ ಸಿಕ್ಕಿದ್ದು ಅದು ನಿರಂತರ ನಾನು ನಮ್ಮ ತಂದೆ ಏನು ಮಾಡ್ತಾರೆ ನಾವು ಯಾವ ಜಾತಿಯಲ್ಲಿ ಹುಟ್ಟಿದೀವಿ ಇದನ್ನ ತಾವು ಯಾರೂ ಸಹಿತ ವಿಚಾರ ಮಾಡದೆ ಪರಿಶ್ರಮ ನಿಮ್ಮನ್ನ ಅತ್ಯುನ್ನತ ಸ್ಥಾನಗಳಿಗೆ ಒಯ್ಯಲಿಕ್ಕೆ ಎಸ್ ನಿಜಲಿಂಗಪ್ಪ ಮಹಾವಿದ್ಯಾಲಯದ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸಭೆ ಮತ್ತು ಆ ಸಭೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಸತ್ಕಾರವನ್ನು ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು ನಾವು ಸಹಿತ ನಮ್ಮ ಮಕ್ಕಳಿಗೆ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಮಕ್ಕಳನ್ನು ಬಹಳ ಪ್ರೀತಿ ಮಾಡ್ತೀವಿ ಬಹಳ ಪ್ರೀತಿ ಏನಂದ್ರೆ ಎಸ್ಎಸ್ಎಲ್ಸಿ ಪಾಸ್ ಆಗಿದೆಯಾ ನಿನಗೊಂದು ಸ್ಮಾರ್ಟ್ ಫೋನ್ ಕೊಡಿಸ್ತೀನಿ ಅಂತ ಹೇಳಿ ಸ್ಮಾರ್ಟ್ ಫೋನ್ ಕೊಡಿಸ್ತೀವಿ ಇವತ್ತು ಅನೇಕ ವಿದ್ಯಾರ್ಥಿಗಳನ್ನು ಈ ಸ್ಮಾರ್ಟ್ ಫೋನ್ ಗೀಳಿನಿಂದ ನಾವು ಹೊರಗೆ ತರಬೇಕಾಗಿದೆ ಸ್ಮಾರ್ಟ್ ಫೋನು ಒಳ್ಳೆಯದಕ್ಕೂ ಬಳಕೆ ಆಗ್ಬಹುದು ಸ್ಮಾರ್ಟ್ ಫೋನು ಕೆಟ್ಟದಕ್ಕೂ ಸಹಿತ ಬಳಕೆ ಆಗ್ಬಹುದು ಇವತ್ತು ಗೂಗಲ್ ಸರ್ಚ್ ಮಾಡಿ ವಿಶ್ವದ ಬೇರೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂಥ ಶಿಕ್ಷಣದ ಮಾಹಿತಿಯನ್ನು ಗೂಗಲ್ನಿಂದ ನಾವು ನೋಡಬಹುದು ಕೆಟ್ಟ ಅಭ್ಯಾಸಗಳನ್ನು ಸಹಿತ ಗೂಗಲ್ನಿಂದ ನೋಡ್ತಕ್ಕಂಥ ಅವಕಾಶ ಇದೆ ಆದರೆ ನಾವು 24 ಗಂಟೆ ನಮ್ಮ ಮಕ್ಕಳನ್ನು ಮಾನಿಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ಒಂದು 2 ವರ್ಷ ಮಾತ್ರ ನಾವು ಬಹಳ ಕಟ್ಟುನಿಟ್ಟಾಗಿ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಾಡಿಸಿದ ನಂತರ ಇದು ಆ ಸಂಸ್ಥೆಯವರ ಜವಾಬ್ದಾರಿ ಅಲ್ಲಿ ಟೀಚರ್ಸ್ ಜವಾಬ್ದಾರಿ ಅಂತೇಳಿ ನಾವು ಪೇರೆಂಟ್ಸ್ ಮೀಟಿಂಗ್ ಬರೋಲ್ಲ ಇಲ್ಲ ಪರೀಕ್ಷೆ ಮುಗಿದ ನಂತರ ಏನ್ರಿ ನಿಮ್ಮನ್ನು ಸಾಲಿನ ಕಲಿಸಲಿಲ್ಲ ಅಂತೇಳಿ ಟೀಚರ್ಸ್ ಮೇಲೆ ಕಂಪ್ಲೇಂಟ್ ಮಾಡೋದು ಇದು ಆಗಬಾರದು ದಯವಿಟ್ಟು ನಿಮ್ಮ ಸ್ವಲ್ಪ ವೇಳೆಯನ್ನು ಆದರೂ ನಿಮ್ಮ ಮಕ್ಕಳ ಸಲುವಾಗಿ ಮೀಸಲಾಗಿ ಇಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಮಾತನಾಡಿ ನಾವು ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುತ್ತೇವೆ ಅದರ ಬಗ್ಗೆ ಹೆಮ್ಮೆ ಹೊಂದಿರಬೇಕು ಇಲ್ಲಿನ ಕಾಲೇಜು ಉತ್ತಮವಾದ ಫಲಿತಾಂಶ ನೀಡುತ್ತಲೇ ಬಂದಿದೆ ಎಂದರು ಹೆಚ್ಚು ಡೊನೇಷನ್ ಕೊಟ್ಟು ವಿದ್ಯಾರ್ಥಿಗಳು ಬೇರೆ ಕಡೆ ಹೋಗಬಾರದು ಎಂಬ ನಿಟ್ಟಿನಲ್ಲಿ ಇಲ್ಲಿ ಕೆಎಲ್ಇ ಸಂಸ್ಥೆಯವರು ಉತ್ತಮವಾದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಇಲ್ಲಿ ಕಾಲೇಜು ಪ್ರಾರಂಭಿಸಿದ್ದಾರೆ ವಿದ್ಯಾರ್ಥಿಗಳು ಈಗಿನಿಂದಲೇ ಉತ್ತಮವಾದ ಹವ್ಯಾಸಗಳನ್ನು ರೂಢಿಸಿಕೊಂಡು ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಬಾಲ್ಯದಲ್ಲಿ ತಮಗೆ ಆಸಕ್ತಿದಾಯಕವಾದ ವಿಷಯ ರೂಢಿಸಿಕೊಂಡರೆ ಪಾಲಕರ ಕನಸನ್ನು ನನಸು ಮಾಡಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ನಾವು ಏನು ಮಾಡಬೇಕೆಂಬುದರ ಬಗ್ಗೆ ದೃಢವಾದ ಸಂಕಲ್ಪ ಮಾಡಿದರೆ ಮುಂಬರುವ ದಿನಗಳಲ್ಲಿ ದೇಶಕ್ಕೆ ಉತ್ತಮವಾದ ಪ್ರಜೆಗಳಾಗಲು ಸಾಧ್ಯ ಎಂದರು ಸಂಸ್ಥೆಯಲ್ಲಿ ಓದ್ತಾ ಇದ್ದೀವಿ ಮತ್ತು ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅದರ ಹೆಮ್ಮೆಯ ಬಗ್ಗೆ ಅದು ಹೇಗೆ ಹುಟ್ಟಿ ಬಂದಿದೆ ಅದು ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಸಂಸ್ಥೆ ಹುಟ್ಟಿಕೊಂಡಿದೆ ನಾವು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀವಿ ನಾವು ಅದನ್ನೇನು ಸಾಕಾರ ಮಾಡ್ಕೊಳ್ತಾ ಇದ್ದೀವ ಆ ಉದ್ದೇಶವನ್ನು ಸಾಕಾರ ಮಾಡ್ಕೊಳ್ತಾ ಇದ್ದೀವ ಏನು ಈ ವಯಸ್ಸಿನಲ್ಲಿ ಅದನ್ನು ಸುಮ್ಮನೆ ದುರ್ಬಳಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದನ್ನು ಇವತ್ತು ಸ್ವಾಗತ ಏನು ನಿಮ್ಗೇನು ವೆಲ್ಕಮ್ ಡೇ ಅಂತ ಏನು ಮಾಡ್ತಾ ಇದ್ದೀವಿ ಇವತ್ತು ಫಸ್ಟ್ ಡೇನ ನೀವು ಅರ್ಥ ಮಾಡ್ಕೋಬೇಕು ಇವತ್ತೇ ನೋಡ್ರಿ ಯಾಕೆ ಫಸ್ಟ್ ಡೇನ ಯಾಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಮತ್ತೆ ಸಾಧಕರಂತ ಅಂದ್ರೆ ಹಿಂದಿನ ಪಿ ಯು ಕಾಲೇಜ್ನ ಏನು ಸೆಕೆಂಡ್ ಇಯರ್ ರಿಸಲ್ಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದವ್ರನ್ನ ಕರೆದು ಇವತ್ತು ಸನ್ಮಾನವನ್ನು ಯಾಕೆ ಮಾಡಿದ್ರಂದ್ರೆ ಎಷ್ಟು ಜನರು ಮನಸ್ಸಲ್ಲಿ ಬಂತು ನಾನು ಮುಂದೆ ಇಲ್ಲಿ ಸನ್ಮಾನ ಮಾಡ್ಕೋಬೇಕಂತೇಳಿ ಬಂತು ಇಲ್ಲೋ
ಏನು ನೀವು ಪಿ ಯು ಸಿ ಬಂದಿದ್ದೀರಲ್ಲ ಆಮೇಲೆ ಇನ್ನೊಂದು ಕೇಳಿದೆ ನಾವು ಪ್ರಿನ್ಸಿಪಲ್ನ ಹತ್ರ ಎಲ್ಲರೂ ಮೆರಿಟೋರಿಯಸ್ ಇದ್ದೀರಿ ಎಲ್ಲರೂ ಡಿಸ್ಟಿಂಕ್ಷನ್ ರಿಸಲ್ಟಿಂದ ಬಂದಿದ್ದೀರಿ ಎಲ್ಲರೂ ಶಾನೇನೇ ಇದ್ದೀರಿ ಹೌದಾ ಮತ್ತೆ ಮೆರಿಟ್ ಕೂಡ ನಾನು ಕಳೆದ 10 ವರ್ಷಗಳ ಮೆರಿಟ್ ಅನ್ನ ಕೇಳಿದಾಗ ಕಾಲೇಜ್ ರಿಸಲ್ಟ್ ಯಾವಾಗಲೂ 90 ಅಬೋವ್ ಹೀಗೆ ಇದೆ ಬೇರೆ ಕಾಲೇಜ್ಗೆಲ್ಲ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಬೆಸ್ಟ್ ರಿಸಲ್ಟ್ ಇಲ್ಲಿ ಸಿಗ್ತಾ ಇದೆ ಯಾವಾಗ ಆಗ್ತದ ಅಂತಂದ್ರೆ ಈ ಒಂದು ವರ್ಷ 2 ವರ್ಷ ನೀವು ಇಲ್ಲೇನು ಓದ್ತೀರಿ ಆ 2 ವರ್ಷದ ಓದುವಿಕೆಯನ್ನ ಹಿಂದೆ ನಿಮ್ಮ ಸೀನಿಯರ್ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಅವರು ಹೇಗೆ ಓದ್ತಾ ಇದ್ರು ಹೇಗೆ ಅವರು ಒಳ್ಳೆ ಸ್ಕೋರ್ ಅನ್ನ ಮಾಡಿದ್ರು ಅಂತ ಹೇಳಿ ಸೊ ನಾವು ಕೂಡ ಪಿ ಯು ಸಿ ಓದ್ಬೇಕಾದ್ರೆ ಇಲ್ಲಿಂದ ದಿಸ್ ಇಸ್ ದ ಪ್ಲಾಟ್ಫಾರ್ಮ್ ಈ ಎಸ್ ಎಸ್ ಎಲ್ ಸಿ ಕಿಂತ ಹೆಚ್ಚಾಗಿ ಪಿ ಯು ಸಿ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಇಲ್ಲಿಂದ ಬಂದ ಮೇಲೆ ನಿಮಗೆ ಜೀವನ ರೂಪಿಸ್ಕೊಳ್ಳಿಕ್ಕೆ ಇದೊಂದು ಹಂತ ಇದರಲ್ಲಿ ನೀವು ಇದಕ್ಕೆ ಏನು ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಹೇಳ್ತಾರೆ ಪ್ಲಾನ್ ಆರ್ ಪೆರಿಶ್ ಅಂತೇಳಿ ಇಲ್ಲಿ ಒಂದು ಯೋಜನೆ ಮಾಡ್ರಿ ಅದರಿಂದ ಲೈಫಲ್ಲಿ ಒಂದು ಸಕ್ಸಸ್ಫುಲ್ ಲೈಫ್ ಅನ್ನ ನೀವು ಲೀಡ್ ಮಾಡ್ಬೋದು ನೀವು ಪ್ಲಾನ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ಪೆರಿಶ್ ಆಗ್ತೀರಿ ನೀವು ಅಳಿಸಿ ಹೋಗ್ತೀರಿ ನೀವು ಯಾರ ಕಣ್ಣಿಗೂ ಸಿಗೋದಿಲ್ಲ ನೀವು ಏನನ್ನು ಮಾಡಿದ್ದು ಕೂಡ ಸಾರ್ಥಕ ಆಗೋದಿಲ್ಲ ಹಾಗಾಗಿ ನೀವು ಅಂತ ಒಂದು ಮೋಟಿವ್ ಅನ್ನು ಇಟ್ಕೊಂಡು ಆಮೇಲೆ ಈ ವಿಷನ್ ಹೇಗಿರ್ಬೇಕಂದ್ರೆ ನಿಮ್ಮದು ವಿಷನ್ ಹೇಗಿರ್ಬೇಕು ನಾನೊಬ್ಬನೇ ಓದ್ಬೇಕು ನಾನೊಬ್ಬ ಒಂದು ಏನೋ ಕೆಲಸ ಮಾಡಬೇಕು ಅನ್ನೋದಲ್ಲ ನನ್ನಿಂದ 100 ಜನರಿಗೆ ಕೆಲಸ ಮಾಡಿಕೊಡ್ಬೇಕು 100 ಜನರಿಗೆ ಸೇವೆ ಮಾಡ್ಬೇಕು ಅನ್ನೋದಾಗ್ಬೇಕು ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ ನಾವು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ಸಿವಿಲ್ ಡ್ಯೂಟಿ ಮಾಡ್ಬೇಕಾದ್ರೆ ಅನಿಸ್ತು ಈ ಕೋವಿಡ್ ಟೈಮಲ್ಲಿ ಡಾಕ್ಟರ್ ಆಗಿದ್ರೆ ಬಹಳ ಚಲೋ ಇತ್ತಪ್ಪ ಎಷ್ಟೋ ಜನರಿಗೆ ಸರ್ವಿಸ್ ಮಾಡ್ಬೇಕಾಗಿತ್ತು ಅನ್ನೋದು ಫೀಲಿಂಗ್ ಬಂತು ನಮಗೆ ಹಾಗಾಗಿ ನಿಮ್ಮ ಪ್ಯಾಷನ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಡು ಪ್ಯಾಷನ್ ಅಂದ್ರೆ ಏನ್ ಗೊತ್ತಾ ಯಾವುದೋ ಒಂದು ನಿಮ್ಮ ಡ್ರೀಮ್ ಇರ್ತದೆ ಆ ಡ್ರೀಮ್ ಅನ್ನ ಮಾಡ್ಬೇಕಾದ್ರೆ ಅದು ಪ್ಯಾಷನ್ ಇದ್ದಾಗ ಏನಾಗ್ತದಂದ್ರೆ ನಿಮಗೆ ಅದರಲ್ಲಿ ಟೈರ್ಡ್ನೆಸ್ ಬರಲ್ಲ ಮನುಷ್ಯಾಗೆ ನನಗೆ ಬೋರ್ ಆಗಲ್ಲ ಬೇಜಾರಾಗಲ್ಲ ಎಷ್ಟು ಹೊತ್ತು ಕೆಲಸ ಮಾಡಿದ್ರು ನಿಮಗದು ಬ್ಯಾಡ್ ಅನ್ಸಲ್ಲ ಅಂತಹ ಪ್ಯಾಷನ್ ಇರೋದನ್ನ ನಿಮ್ಮ ಇಂಟ್ಯೂಷನ್ ಕೇಳ್ಕೊಡು ಒಳಗಿನ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಡ್ರಿ ನೀವು ಏನಾದ್ರೆ ಖುಷಿಯಾಗಿರ್ತೀರಿ ಯಾಕಂದ್ರೆ ಇವತ್ತು ನೀವೇನು ಇಲ್ಲೇನು ಡೆಡಿಕೇಟ್ ಆಗಿ 2 ವರ್ಷ ಓದ್ತೀರಿ ಆಮೇಲೆ ನೀವು ನೀಟು JEE ಅದು ಎಲ್ಲ ಬರೀತೀನಿ ನಾಳೆ ಇಂಜಿನಿಯರ್ ಆಗ್ಬೇಕು ಏನು ಡಾಕ್ಟರ್ ಆಗ್ಬೇಕು ಏನು ಬೇರೆ ಅದರ್ ಪ್ರೊಫೆಷನ್ಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಳ್ಬೇಕು ಆ ಪ್ರೊಫೆಷನ್ ತಗೊಂಡ್ಮೇಲೆ ನೀವು ಮುಂದೆ ಅಲ್ಲಿ ಎಷ್ಟು ವರ್ಷ ಬಾಳ್ಬೇಕು ಇಲ್ಲಿ ಕಾಲೇಜಲ್ಲಿ ಕಲ್ತದ್ದು 5-6 ವರ್ಷ ಆದ್ರೆ ಈ ಸರ್ವಿಸ್ ಅಲ್ಲಿ ನೀವು ತೆಗಿಬೇಕಲ್ಲ ಮುಂದೆ ಕಾಲೇಜಿನ ಪ್ರಾಚಾರ್ಯರಾದ ಪಿ ವೆಂಕಟರೆಡ್ಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರೊಫೆಸರ್ ಸವಿತಾ ಮಾಳಿ ನಿರೂಪಿಸಿದರು